ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 1 ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 2.2 5ನೇ ಲೆಕ್ಕದಿಂದ ಶುರು ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಿಮಗೆ 1 ರಿಂದ 4ನೇ ಲೆಕ್ಕದವರೆಗೆ ನಿಮಗೆ ತೋರಿಸ್ಕೊಟ್ಟಿದೆ. ಈಗ 5ನೇ ಲೆಕ್ಕವನ್ನು ಮಾಡೋಣ ಮಕ್ಕಳೇ. ಶೈಲಿ ಅವಳ ಹೂ ತೋಟದಲ್ಲಿ 4 ಸಸಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ನೆಡುವಳು. 2 ಅಕ್ಕಪಕ್ಕದ ಸಸಿಗಳ ನಡುವಿನ ದೂರ 3 ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರ ಕಂಡುಹಿಡಿಯಿರಿ. ಆ ಶೈಲಿ ಅಂತಕ್ಕಂಥ ಹುಡುಗಿ 4 ಸಸಿಗಳನ್ನು ನೆಡ್ತಾಳೆ ಅಡ್ಡ ಸಾಲಿನಲ್ಲಿ. 1ನೇ ಸಸಿ 2ನೇ ಸಸಿ 3ನೇ ಸಸಿ 4ನೇ ಸಸಿ. 1 ಮತ್ತು ಇನ್ನೊಂದು ಸಸಿಗಳ ನಡುವಿನ ದೂರ 3 ಮೀಟರ್. ಅವರು ಏನು ಕೇಳಿದ್ದಾರೆ, 1ನೇ ಸಸಿ ಮತ್ತು ಕೊನೆಯ ಸಸಿ ಅಂದರೆ 4ನೇ ಸಸಿ, ಇವುಗಳ ನಡುವಿನ ದೂರ ಎಷ್ಟು ಅಂತ ಕೇಳಿದರೆ, ಈ ಮೂರನ್ನು ಕೂಡ ನಾವು ಕೂಡಿದರೆ ಕೂಡ ಸಿಗುತ್ತೆ. ಆದರೆ ಇದು ಭಿನ್ನರಾಶಿಗಳ ಗುಣಾಕಾರ ಪಾಠ ಆಗಿರೋದ್ರಿಂದ ನಿಮಗೆ ಗುಣಾಕಾರದಲ್ಲಿ ನಿಮಗೆ ಲೆಕ್ಕ ಮಾಡೋಣ. ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರ ಇಲ್ಲಿ 4ನೇ 3 ಮೂರು ಸರಿ ಇರೋದ್ರಿಂದ 4ನೇ 3 × 3 ಅಂತ ಬರೆದ್ವಿ. ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೂ ಒಂದಿರುತ್ತೆ. ಇಲ್ಲಿ ಮೇಲೆ ಕೆಳಗೆ ಯಾವ ಕೂಡ ಒಂದೇ ಮಗ್ಗಿಯಿಂದ ಭಾಗ ಆಗೋಲ್ಲ, ಹಾಗಾಗಿ ಅಂಶದಿಂದ ಅಂಶ ಗುಣಿಸ್ಬೇಕು. 3 × 3 = 9 + 4 = 4 4ನೇ 9 ಮೀಟರ್ ಬಂತು. ಇದು ವಿಷಮ ಭಿನ್ನರಾಶಿಯಲ್ಲಿದೆ, ಮಿಶ್ರ ಭಿನ್ನರಾಶಿ ಮಾಡಬೇಕು. ಅಂಶವನ್ನು ಛೇದದಿಂದ ಅಂದರೆ 9ನ 4ರಿಂದ ಭಾಗಿಸ್ಬೇಕು. 4² = 8 9ರಾಗ 8 ಹೋದರೆ 1. ಏನು ಇದು ಭಾಗಲಬ್ಧ 2 ಬಂದಿದೆ, ಅದನ್ನು ಪೂರ್ಣಾಂಕವಾಗಿ ಬರಿತೀವಿ. ಛೇದ 4 ಎಷ್ಟಿದೆಯೋ ಅಷ್ಟೇ ಬರಿತೀವಿ, ಶೇಷ 1ನ ಮೇಲೆ ಅಂಶ ಮಾಡ್ತೀವಿ. 2 4ನೇ 1 ಮೀಟರ್ ದೂರ ಇದೆ ಎಲ್ಲಿಂದ, ಮೊದಲನೇ ಮತ್ತು ಕೊನೆಯ ಸಸಿಯ ನಡುವಿನ ದೂರ. ನೆಕ್ಸ್ಟ್ 6ನೇ ಲೆಕ್ಕ. ಲಿಪಿಕಾ ಒಂದು ವಸ್ತುವನ್ನು ಪ್ರತಿದಿನ 1 4ನೇ 3 ಗಂಟೆ ಓದುವಳು. ಅವಳು ಪೂರ್ತಿ ಪುಸ್ತಕವನ್ನು 6 ದಿನಗಳಲ್ಲಿ ಓದುವಳು. ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು? ಆ ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ 1 4ನೇ 3 ಗಂಟೆ ಓದ್ತಾಳೆ, ಹಾಗಾಗಿ 6 ದಿನದಲ್ಲಿ ಪೂರ್ತಿ ಪುಸ್ತಕ ಓದಿದರೆ ಅವಳು ಎಷ್ಟು ಗಂಟೆ ಓದಿದ್ಲು ಅನ್ನೋದನ್ನು ಕಂಡುಹಿಡಿಬೇಕು. ಅವಳು 1 ದಿನಕ್ಕೆ ಎಷ್ಟು ಗಂಟೆ ಓದ್ತಾಳೆ? 1 4ನೇ 3 ಗಂಟೆ ಓದ್ತಾಳೆ. 6 ದಿನಗಳಿಗೆ ಪುಸ್ತಕ ಮುಗಿಯೋದ್ರಿಂದ 6 ದಿನಗಳಿಗೆ ಎಷ್ಟು ಗಂಟೆ ಓದ್ತಾಳೆ? 1 ದಿನಕ್ಕೆ 1 4ನೇ 3 × 6 ದಿನಕ್ಕೆ ಎಷ್ಟು? 8 × 6 ಹಾಕ್ತೀವಿ. ಇಲ್ಲಿ ಮಿಶ್ರ ಭಿನ್ನರಾಶಿ ಇರೋದನ್ನು ಮೊದಲೇ ವಿಷಮ ಮಾಡ್ತೀವಿ. 4 × 1 = 4 + 4 = 7 7 ಮೇಲೆ ಕೆಳಗೆ 4, ಇದು ವಿಷಮ ಆಯಿತು. 8 × 6 ಇವು 4 ಮತ್ತು 6 ಎರಡರ ಮಗ್ಗಿಯಿಂದ ಭಾಗ ಆಗ್ತವೆ. 2² = 4 2³² = 6 ಈಗ ಮೇಲಿರೋದನ್ನು ಗುಣಿಸೋಣ. 7³² = 21 ಕೆಳಗೆ ಎಷ್ಟಿದೆ? 2 ಇದೆ. 7³² = 21 ಕೆಳಗೆ 2, 2ನೇ 21 ಗಂಟೆಗಳು ಅವಳು ಓದ್ತಾಳೆ. ಇದು ವಿಷಮನ ಮಿಶ್ರ ಮಾಡಬೇಕು, ಅಂಶವನ್ನು ಛೇದದಿಂದ ಭಾಗಿಸ್ಬೇಕು. 21ನ್ನು ನಾವು 2ರಿಂದ ಭಾಗಿಸೋಣ. 2 × 1 = 2 2² = 2 ಹೋದರೆ 0, 1 ಕೆಳಗೆ ಇಳಿಸ್ಕೊಳ್ಳೋಣ. 2² = 0 1² = 0 ಹೋದರೆ 1. ಈ ಭಾಗಲಬ್ಧನ ನಾವು ಪೂರ್ಣಾಂಕ ಮಾಡ್ತೀವಿ. 10 ಛೇದ 2 ಇರೋದು ಸೇಮ್ ಛೇದ ಬರಿತೀವಿ. ಆಮೇಲೆ ಶೇಷ ಎಷ್ಟು ಬಂತೋ ಅದನ್ನು ಅಂಶ ಮಾಡ್ತೀವಿ. 10 2ನೇ 1 ಗಂಟೆಗಳು ಆ ಪುಸ್ತಕ ಓದಲು ಲಿಪಿಕಾಗೆ 10 2ನೇ 1 ಗಂಟೆಗಳು ಅಂದರೆ 10½ ಗಂಟೆಗಳು ಬೇಕು. 6 ದಿನ ಓದಿದರೂ ಕೂಡ 6 ದಿನಗಳಲ್ಲಿ ಒಂದೊಂದು ದಿವಸಕ್ಕೆ 1 4ನೇ 3 ಗಂಟೆ ಟೋಟಲ್ 6 ದಿನಕ್ಕೆ 10 2ನೇ 1 ಗಂಟೆಗಳು ಬೇಕು. ನೆಕ್ಸ್ಟ್ 7ನೇ ಲೆಕ್ಕ. 1 ಕಾರು 1 ಲೀಟರ್ ಪೆಟ್ರೋಲ್ ಬಳಸಿ 16 ಕಿಲೋಮೀಟರ್ ಚಲಿಸುತ್ತದೆ. 2 4ನೇ 3 ಲೀಟರ್ ಪೆಟ್ರೋಲ್ ಬಳಸಿ ಅದು ಎಷ್ಟು ದೂರವನ್ನು ಕ್ರಮಿಸುವುದು? ಒಂದು ಕಾರು 1 ಲೀಟ್ರಿಗೆ 16 ಕಿಲೋಮೀಟ್ರ್ ಚಲಿಸ್ತದೆ. ಅದನ್ನೇ 2 4ನೇ 3 ಲೀಟ್ರ್ ಪೆಟ್ರೋಲ್ಗೆ ಅದು ಎಷ್ಟು ದೂರ ಚಲಿಸುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು.
ಅದೇ ನಾವು ಗುಣಿಸ್ತೀವಿ ಇಲ್ಲಿ 2 × 4 × 8 = 16 ಕಿಲೋಮೀಟ್ರು ಒಂದು ಲೀಟ್ರಿಗಾದರೆ 2 × 4 ಲೀಟ್ರಿಗೆ ಎಷ್ಟು ಅಂದರೆ 8 ಗುಣಿಸ್ತೀವಿ. ಇಲ್ಲಿ ಮಿಶ್ರ ಭಿನ್ನರಾಶಿನ ಮೊದಲು ವಿಷಮ ಮಾಡಬೇಕು. 4 × 2 = 8, 8 × 3 = 11, ಮೇಲೆ ಕೆಳಗೆ 4 × 16. ಇಲ್ಲಿ 4 × 1 = 4, 4 × 4 = 16 ಭಾಗ ಆಗುತ್ತಿವೆ 2. 11 × 4 = 44 ಕಿಲೋಮೀಟರ್. ಆ ಒಂದು ಕಾರು 2 × 4 ಲೀಟ್ರ್ ಪೆಟ್ರೋಲ್ಗೆ 44 ಮೀಟ್ರ್ ದೂರ ಚಲಿಸುತ್ತೆ. 8ನೇ ಕ್ವಶನ್ನು, ಲಾಸ್ಟ್ ಕ್ವಶನ್ನು ಎರಡು ಕ್ವಶನ್ಗಳಿದ್ದಾವೆ. 1ನೇ ಕ್ವಶನ್ ಓದೋಣ. 3 × 2 × 30 ಆಗುವಂತೆ ಖಾಲಿ ಬಾಕ್ಸ್ರಲ್ಲಿ ಸಂಖ್ಯೆಯನ್ನು ತುಂಬಿ. ಇಲ್ಲಿ 30 ಬರಬೇಕು, ಇಲ್ಲಿ 8 ಇದೆ, ಗುಣಿಸ್ಬೇಕು. 3 × 30 = 30, 3 × 10 = 30, ಇಲ್ಲಿ 10 ಹಾಕ್ಬೋದು ನಾವು ಮೇಲೆ. ಇದು ಭಿನ್ನರಾಶಿ, ಇಲ್ಲಿ ಮೇಲೆ 10 ಬರಬೇಕು. 2 × 10 = 10, 2 × 5 = 10, ಭಾಳ ಸುಲಭ. 10ನೇ 5. ಇಲ್ಲಿ ಖಾಲಿ ಬಾಕ್ಸ್ರಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ರೂಪ ಅಂದರೆ ಕಮ್ಮಿ ಮಾಡಬೇಕು. 5ನ 5 ಇವೆರಡೂ ಮಗ್ಗಿ ಭಾಗ ಆಗ್ತವೆ. 5 × 1 = 5, 5 × 2 = 10, ಎಷ್ಟು ಬಂತು? 2ನೇ 1 ಇದರ ಕನಿಷ್ಠ ರೂಪ. ಅದೇ ರೀತಿ ಎರಡು ಲೆಕ್ಕಗಳು ಮುಗಿದು, ಬಿನ 1ನೇ ಲೆಕ್ಕ. 5ನೇ 3 × 75 = 24 ಆಗುವಂತೆ ಖಾಲಿ ಬಾಕ್ಸ್ನಲ್ಲಿ ಸಂಖ್ಯೆಯನ್ನು ತುಂಬಿ. ಇಲ್ಲಿ 5 × 75 ಅಂದರೆ 5 ಬರೋಲ್ಲ, 15 × 75 ಅಂತ ನಮಗೆ ಗೊತ್ತು. ಹಾಗಾಗಿ 15 × 5 ಮಾಡ್ತೀವಿ. ನೆಕ್ಸ್ಟ್ 3 × 24 3 × 8 = 24 15 × 8 ಇಲ್ಲಿ ಖಾಲಿ ಬಾಕ್ಸ್ನಲ್ಲಿ ಬರಿಬೋದು. ಈಗ ಖಾಲಿ ಬಾಕ್ಸ್ನಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ಅಂದರೆ ಕಮ್ಮಿ ಮಾಡಬೇಕು, ಕಮ್ಮಿ ಅಂದರೆ ಭಾಗಿಸ್ಬೇಕು. ಇಲ್ಲಿ ಯಾವ ಮಗ್ಗಿಂದ ಭಾಗ ಆಗ್ತವೆ ಇವು ಅಂದರೆ 15ನೇ 8 ಯಾವ ಮಗ್ಗಿಂದನೂ ಭಾಗ ಆಗಲ್ಲ, ಹಾಗಾಗಿ ಅದರ ಕನಿಷ್ಠ ರೂಪ 15ನೇ 8 ಅಂತಂದೇಳಿ ಬರಿಬೇಕು. ಇಲ್ಲಿಗೆ ಮಕ್ಕಳೇ ನಮ್ಮ ಈ ಒಂದು ಅಭ್ಯಾಸ 2.2 ಮುಗೀತು. ಇದರ PDF ಬೇಕಾದಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಮತ್ತು ಈ ಒಂದು ನಿಮಗೆ ಎಕ್ಸ್ಪ್ಲನೇಷನ್ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳೇ.